ಐದನೇ ಗ್ಯಾರಂಟಿ ಯುವ ನಿಧಿ. ಈ ಕಾರ್ಯಕ್ರಮ ಡಿಸೆಂಬರ್ ಅಥವಾ ಜನವರಿ ಮುಂದಿನ ವರ್ಷ ಇಂದ ಜಾರಿ ಮಾಡತಕ್ಕಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದರೆ ಕರ್ನಾಟಕ ರಾಜ್ಯ ಇದರಿಂದ ದಿವಾಳಿ ಆಗಲಿಲ್ಲ. ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ ಗಳು ಕೂಡ ನಿಲ್ಲಿಲ್ಲ. ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ ಗಳನ್ನು ಕೂಡ ಜಾರಿ ಮಾಡಿ ಈ ಐದು ಗ್ಯಾರಂಟಿಗಳನ್ನು ಕೂಡ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ದೇವೆ. ನೀರಾವರಿಗೆ ಹಣ ಇಟ್ಟಿದ್ದೇವೆ, ಪಿಡಬ್ಲ್ಯೂ ಇಲಾಖೆಗೆ ಹಣ ಇಟ್ಟಿದ್ದೇವೆ, ವಸತಿ ಇಲಾಖೆಗೆ ಹಣ ಇಟ್ಟಿದ್ದೇವೆ, ರೂರಲ್ ಡೆವಲಪ್ಮೆಂಟ್ಗೆ ಹಣ ಇಟ್ಟಿದ್ದೇವೆ, ಕುಡಿಯುವ ನೀರಿಗೆ ಹಣ ಇಟ್ಟಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಹಣ ಇಟ್ಟು ಈ ಐದು ಗ್ಯಾರಂಟಿಗಳನ್ನು ಕೂಡ ಪೂರೈಸುತ್ತೇವೆ. ಈ ಐದು ಗ್ಯಾರಂಟಿಗಳಿಗೆ ತಗಲ್ತಕ್ಕಂತ ವೆಚ್ಚ ವರ್ಷಕ್ಕೆ ಸುಮಾರು 56,000 ಕೋಟಿ ರೂಪಾಯಿ. 56,000 ಕೋಟಿ. ಇದನ್ನ ರಾಹುಲ್ ಗಾಂಧಿಯವರು ಹೇಳಿದ್ರು, ಪ್ರಿಯಾಂಕ್ ಗಾಂಧಿಯವರು ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ನಮ್ಮ ಪಕ್ಷ ಹೇಳ್ತು ಇಂಥ ಕಾರ್ಯಕ್ರಮಗಳನ್ನ ಕೊಡಬೇಕು ಬಡವರಿಗೆ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ದಲಿತ ಪರವಾಗಿರ್ತಕ್ಕಂಥ ಪಕ್ಷ, ಹಿಂದುಳಿದವರ ಪರವಾಗಿರ್ತಕ್ಕಂಥ ಪಕ್ಷ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಕ್ಷ, ರೈತರು ಮತ್ತು ಕಾರ್ಮಿಕರ ಪರವಾಗಿರ್ತಕ್ಕಂಥ ಪಕ್ಷ, ಯುವಕರ ಪರವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಮ್ಮ ಸರ್ಕಾರ ಸಾಬೀತು ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ರಾಹುಲ್ ಗಾಂಧಿಯವರು ಸಮಯ ಇಲ್ಲೇ ಇರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಮ್ಮೆ ನಾನು ಮೈಸೂರಿನವನೇ ಆದ್ರಿಂದ ಇನ್ನೊಮ್ಮೆ ನಿಮ್ಮನ್ನೆಲ್ಲ ಕುರ್ತು ಮಾತಾಡ್ತಕ್ಕಂತ ಅವಕಾಶಗಳು ಬರ್ತವೆ, ಆಗ ಮಾತನಾಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಯಾರು ಏನೇ ಹೇಳಿ, ವಿರೋಧ ಪಕ್ಷದವರು ಏನೇ ಟೀಕೆ ಮಾಡಲಿ, ಅವೆಲ್ಲವೂ ಕೂಡ ಸುಳ್ಳು ಸುಳ್ಳು. ನಾವು ಸತ್ಯ ಇವತ್ತು ನಿಮ್ ಮುಂದೆ ಇದೆ, ಅನ್ನಭಾಗ್ಯ ನಿಮ್ ಮುಂದೆ ಇದೆ, ಗೃಹ ಜ್ಯೋತಿ ನಿಮ್ ಮುಂದೆ ಇದೆ, ಗೃಹಲಕ್ಷ್ಮಿ ನಿಮ್ ಮುಂದೆ ಇದೆ, ಶಕ್ತಿ ಯೋಜನೆ ನಿಮ್ ಮುಂದೆ ಇದೆ, ಯುವ ನಿಧಿ ನಿಮ್ ಮುಂದೆ ಇದೆ. ಅದರಿಂದ ಅವ್ರು ಹೇಳ್ತಕ್ಕಂಥವು ಎಲ್ಲವೂ ಕೂಡ ಸುಳ್ಳುಗಳು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನ ಮಾಡಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ದುಡಿದಿರ್ತಕ್ಕಂಥ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಮತ್ತು ಹಾಸನ ಎಲ್ಲ ಜಿಲ್ಲೆಗಳ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತೆ ಅಧಿಕಾರಿಗಳು ವಿಶೇಷವಾಗಿ ಅವರೆಲ್ಲರೂ ಕೂಡ ದುಡಿದಿದ್ದಾರೆ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಹೇಳಿ ನಿಮ್ಗೆಲ್ಲ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.